ಸುಮಾರು ಒಂದು 10 ವರ್ಷ ಆಯಿತು. 10 ವರ್ಷ ಆದ ನಮ್ಮ ರಿಲೇಷನ್ ಮನೆ ಮಂಗಳೂರಿಗೆ ಹೋದಾಗ ಒಂದು ಬಡ ಕುಟುಂಬದವರ ಮನೆಯ ಒಳಭಾಗದಲ್ಲಿ ಒಂದು ನಾಗರ ಹಾವು ಇತ್ತು. ನಾಗರ ಹಾವು ಒಂದು ಹಿಡಿಯಲು ಆವಾಗ ಈ ಸಮುದಾಯದವರು ಒಂದು ಕೋಳಿ 2000 ದುಡ್ಡು 10 ಕೆಜಿ ಅಕ್ಕಿ ಕೇಳಿದ್ರು. ಅವರು ಕೊಡುವಂಥ ಶಕ್ತಿ ಇರಲಿಲ್ಲ ಅವರ. 10 ವರ್ಷದ ಬ್ಯಾಕು ಆಗ ನಾನು ಅವಾಗ ನಡ್ಕೊಂಡು ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಹೀಗೆ ಹೊರಗಡೆ ಎಲ್ಲ ಫ್ಯಾಮಿಲಿ ಮಲಗಿದ್ದು ನಾನು ಕೇಳಿದೆ, ಯಾಕಮ್ಮ ಈ ಮಲಗಿದ್ದಿರಲ್ಲ ಅಂತ. ನನಗೆ ಅವಾಗ ಸುಳ್ಳು ಬರ್ತಾ ಇರಲಿಲ್ಲ, ಅವರಿಗೆ ಸುಳ್ಳು ಬರುತ್ತೆ. ಅದು ನಮ್ಮ ಆದಮೇಲೆ ನಮ್ಮ ರಿಲೇಷನ್ ಅವ್ರ ಮನೆಗೆ ಹೋದೆ, ಅವ್ರನ್ನ ಕರ್ಕೊಂಡು ಬಂದೆ. ಅಂತ ಅವರು ತುಳುವಲ್ಲಿ ಮಾತಾಡಿದ್ರು, ನನಗೆ ನಮ್ಮ ಮಲಯಾಳಿ ಭಾಷೆಯಲ್ಲಿ ಹೇಳಿದರು, ಹಿಂಗೆ ಈ ಟೈಪ್ ಕೇಳಿದರು, ಇಷ್ಟು ಕೇಳಿದರು, ಹಿಂಗೆ ಹಾವು ಇದೆ ಅಂತೇಳಿ. ನಾನು ಅವಾಗ ಕನ್ನಡದಲ್ಲಿ ಅವ್ರ ಹತ್ರ ಮಾತಾಡಿದೆ. ಅವನು ಕೇಳಿದ್ರು, ನಿಮ್ಮದು ಯಾವ ಊರು ಅಂತ. ನಂದು ಬೂಡಿಯರ ಹತ್ರ ಚಿಕ್ಕಮಂಗ್ಳೂರು ಅಂತ. ಅವರು ನಮ್ಮದು ಹಳೆ ಬೀಡು ಅಂತ. ಏನೋ ಅಣ್ಣ, ಒಂದು 100 ರೂಪಾಯಿ ನಾನು ಕೊಡ್ತೀನಿ, ಹಿಡಿಯಣ. ನಿನಗೆ ಅಷ್ಟೊಂದು ಕಾಲೇಜ್ ಇದ್ದರೆ ನೀನೇ ಹಿಡಿ, ಇಲ್ಲ ನಾನು ಹಿಡಿಯಲ್ಲ ಅಂದರು. ಏನು ಮಾಡೋದು ನಾನು? ನಮ್ಮ ತಂದೆ ಆಯುರ್ವೇದಿಕ್ ಪಂಡಿತರಾಗಿದ್ದರು, ಮತ್ತು ಈ ತರ್ಪದೋಸಿಗೆ ಎಲ್ಲ ಇದನ್ನು ಕೊಡ್ತಾಯಿದ್ರು. ಅವಾಗ ಫೋನ್ ಏನೂ ಇರಲಿಲ್ಲ, ಕಾಲ್ ಟ್ರೆಂಟ್ ಮಾಡಬೇಕಿತ್ತು ಲ್ಯಾಂಡ್ಲೈನಲ್ಲಿ. ಫೋನ್ ಮಾಡಿದಾಗ ಹೇಳಿದ್ರಪ್ಪ, ಆಯಿತು ಹಿಡಿದು ಅಲ್ಲೇ ಒಂದು ಕಾಡಿಗೆ ಬಿಡು ಅಂತ. ಆಯಿತು, ಒಂದು 10 ನಿಮಿಷ ಬಿಟ್ಟು ನಾನು ಹೋಗಿ ಹಿಡಿದು ಕಾಡಿಗೆ ಬಿಟ್ಟಾಗ ಆ ವ್ಯಕ್ತಿ ಅವರ ಕೃತಜ್ಞತೆಯನ್ನು ಹೇಳಿದಾಗ ಅವರು ಮನೆಯೊಳಗೆ ಹೋಗಿ ನನಗೆ ಏನು ಈ ಗುರುಗಳು ಏನು ಹೇಳ್ತೀರಿ ಸ್ವಾಮೀಜಿ ನಮ್ಮದರಲ್ಲಿ ಗುರುಗಳು ಅಂತ ಹೇಳ್ತಾರೆ, ಅವರಿಗೆ ಮಾಡಿದಂತಹ ಸನ್ಮಾನ ಟೈಪ್ ಏನು, ನನ್ನ ಕಾಲು ಪಾದವನ್ನು ತೊಳೆದು ಅವರು ನಮಸ್ಕರಿಸಿದಾಗ ನನಗೆ, ನಾನು ಹೇಳಿದೆ ನಾನು ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ಕಾಲು ಏನು ತೊಳಿಬೇಡಿ ಅಂತೇಳಿಗೆ. ಅದು ಅವರು ಕಾಲೆಲ್ಲ ತೊಳೆದು ನನ್ನನ್ನು ಒಂದು ಇದನ್ನು ದೇವರು ಸಮಾನ ನೋಡಿದರು. ಅವಾಗ ಅವರು ಹೇಳಿದರು, ಅಣ್ಣ ನೀವು ಇವತ್ತು ಬಂದಿಲ್ಲ ಅಂದಿದ್ದರೆ ನಮ್ಮ ಮನೆಯೊಳಗೆ ನಾನು ಹೋಗುತ್ತೇ ಇರಲಿಲ್ಲ, ಹಾವು ಬಂದು ನನಗೆ ಏನಾದರೂ ಮಾಡೋದಂತ. ಅದೊಂದು ಸರ್ ಮರ್ಯಾದ. ಸುಮಾರು 6 ವರ್ಷದ ಹಿಂದೆ ನಮ್ಮ ಜವಳೆಯ ಒಂದು ಭಾಗದಲ್ಲಿ ಹೆಬ್ಬ ಒಂದು ಕುರಿ ನುಂಗಿತ್ತು ಒಂದು. ಅಲ್ಲಿ ನಾನು ಫಸ್ಟ್ ಹೋಗಿ ಅರಣ್ಯಾಧಿಕಾರಿಗಳು ಅವ್ರ ಸಮ್ಮುಖದಲ್ಲೇ ಹೋಗಿದ್ದು. ಫಸ್ಟ್ ನೋಡಿದಾಗ ಅವ್ರದೊಂದು ಕಾಡು ಕಂಡಂಗೆ ಕಾಣ್ತು. ಅದು ಅರಣ್ಯಾಧಿಕಾರಿಗಳು ಮತ್ತು ಅಲ್ಲಿ ಅರಣ್ಯಾಧಿಕಾರಿಗಳೆಲ್ಲ ಬಂದರು. ಬಂದ ತಕ್ಷಣವೇ ಇದು ಕಾಫಿ ತೋಟ, ಖಾಸಗಿ ತೋಟ, ಅರಣ್ಯ ಅಲ್ಲ ಅಂತ ಹೇಳಿದ್ರು. ಅದು ಏನಾಯಿತು ಅಂದರೆ ಅಲ್ಲಿ ನಾವು ಬಿಟ್ಟರು ಅಲ್ಲಿ ಕಾಫಿ ತೋಟದ ಕೂಲಿ ಕಾರ್ಮಿಕರು ನಾವು ಆ ತೋಟಕ್ಕೆ ಕೆಲಸಕ್ಕೆ ಬರೋದಿಲ್ಲ ಅಂದರು. ಅದಾದ ನಂತರ ನಾವು ಏನು ಮಾಡೋದು, ಆ ತೋಟದಿಂದ ಹೊರಗಡೆ ತಂದಾಗ ಈ ಕುರಿ ಒಂದು 20 ಕೆಜಿ ಅಂದಾಜಿನ ಒಂದು ಕುರಿಯನ್ನು ನುಂಗಿ ಅದು ಹೊರಗಡೆ ಬಿಡ್ತು ನಾವು ಹಿಡಿದಾಗ. ಅದು ಎಲ್ಲ ಕೆಲವೊಂದು ಮಾಧ್ಯಮ ಮಿತ್ರರು ಇಲ್ಲದ ಸಲ್ಲದ ಆರೋಪವನ್ನು ಮಾಡಿದರು. ಅಂದರೆ ಸಾರ್ವಜನಿಕರ ಸನ್ಮುಖದಲ್ಲೇ ಆಗಿದ್ದರಿಂದ ಕೆಲವು ಜನ ಅದನ್ನು ಏನು ತೊಂದರೆ ಕೊಡದಲ್ಲೇ ಅರಣ್ಯ ಅಧಿಕಾರಿಗಳ ಸನ್ಮುಖದಲ್ಲೇ ಹಿಡಿದು ಇದು ಮಾಡಿದರು. ಒಂದು ದೊಡ್ಡ ಮಟ್ಟಿಗೆ ನ್ಯೂಸ್ ಆಗಿತ್ತು ಅದು. ಅದಾದನಂತರ ನಾನು ಏನು ಮಾಡ್ತೀನಿ ಅಂದರೆ ಅಂಥದ್ದಂಥ ಒಂದು ಕಠಿಣ ಇದನ್ನು ಅರಣ್ಯ ಅಧಿಕಾರಿಗಳ ಸನ್ಮುಖದಲ್ಲೇ ಹಿಡಿದು ನಾವು ಚಾರ್ಮಡಿ ಘಾಟಿಗೆ ಬಿಟ್ಟಿದ್ದೀವಿ. ಆದ್ರೂ ನನ್ನ ಇದುವರೆಗೂ ಸುಮಾರು ಆಪಾದವನ್ನು ಮಾಡಿದ್ದಾರೆ, ಅದು ನನಗೊಂದು ಕೆಲವೊಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಸರ್. 3 ಹಾವುಗಳನ್ನು ಒಂದೇ ನಮ್ಮ ಮೂಡಿಗೆರೆ ಹತ್ರ ಒಂದು ಹಾವು ಹಿಡಿಯಲಿಕ್ಕೆ ಹೋದಾಗ ಒಂದು ಹಾವು ಹಿಡಿದು ಬಂದಾಯಿತು. ಬಂದು ಮೂಡಿಗೆ ಚಾರ್ಮಡಿ ಘಾಟಿಗೆ, ಆರಿಫ್ ಅವರೇ ಎಲ್ಲಿದ್ದೀರಿ ಅಂತ ಫೋನ್ ಮಾಡಿದ್ರು. ಮಾತನಾಡಲಿಲ್ಲ ಸರ್, ನಾನು ಮೂಡಿಯ ಚಾರ್ಮಡಿ ಘಾಟಿಗೆ ಬಿಡೋಕೆ ಹೋಗ್ತಾಯಿದ್ದೀನಿ, ಹಾವನ್ನು ಹಿಡ್ಕೊಂಡು ಬಿಡಬೇಡಿ ನೀವು ಬನ್ನಿ ಅಂದರು. ಬನ್ನಿ ಅಂದ ತಕ್ಷಣ ಹೋದ ತಕ್ಷಣ ಇನ್ನೊಂದು ಹಾವು ಇದೆ, ಅವರು ತಿಳ್ಕೊಂಡಿದ್ದೇನು ಇಲ್ಲೇ ಎಲ್ಲೋ ಹಾವು ಬಿಟ್ಟಿದ್ದಾನೆ ಅಂಥೇಳಿ. ಅದನ್ನು ಹಿಡಿದಾಯಿತು. ಅದನ್ನು ಹಿಡಿದು ಮತ್ತೆ ಗೇಟ್ ಹತ್ರ ಬರೋತ್ತಿಗೆ ಮತ್ತೆ ಫೋನ್ ಮಾಡಿದರು, ಆರಿಫ್ ಅವರೇ ಈ 2 ಹಾವು ಹಿಡ್ಕೊಂಡು ಹೋಗಿದ್ರಲ್ಲ ಎಲ್ಲಿದೆ ಹಾವು ಅಂತ. ನನ್ನ ಹತ್ರ ಇದೆ ಸರ್, ಇಲ್ಲೇ ತೋಟದೊಳಗೆ ಬಿಟ್ಟಿದ್ದೀರಾ ಅಂತ ಕೇಳಿತು. ಇಲ್ಲ ಅಂದೆ. ಮತ್ತೆ ಹೋಗಿ 12 ಗಂಟೆ ಆಯಿತು ರಾತ್ರಿ ಹಿಡಿಯತ್ತಿ, ಇನ್ನು ಟೋಟಲ್ 4 ಹಾವು, ಒಂದೇ ದೊರದಲ್ಲಿ 4 ಹಾವನ್ನು ಹಿಡಿದಿದ್ದೀನಿ ಸರ್. ಒಂದು ಕಾಯಿಯನ್ನು ತಗೊಳ್ತೇನೆ, ಅದನ್ನು ಅವರ ಸಮ್ಮುಖದಲ್ಲೇ ಅವರೇ ಪೂಜೆ ಮಾಡ್ತಾರೆ, ಒಳ್ಳೆಯದ ಕೆಟ್ಟದ್ದ. ಒಂದೊಂದು ಹಾವುಗಳು ಈಗ ಏನು ನಾಗರ ದೋಸ ಅಂತ ಇರುತ್ತವಲ್ಲ ಸರ್, ಅದು ಭಯಂಕರ ಒಂದು ದೋಸನೇ ಆಗಿರುತ್ತದೆ. ಅವರೇ ಒಳ್ಳೆಯದ ಕೆಟ್ಟದ ಅಂತ ಅವ್ರ ಹತ್ರನೇ ಪೂಜೆ ಮಾಡಿಸಿ ನಾವು ಏನು ಮಾಡ್ತೀವಿ ಒಳ್ಳೆಯದ ಕೆಟ್ಟದ ಅಂಥೇಳಿ ಪೂಜೆ ಮಾಡೋಕ್ಕೆ ಹೇಳ್ತೀವಿ. ಪೂಜೆ ಮಾಡಿ ಅವರ ಹಿಡಿದ ನಂತರ ನಿಮ್ಮ ಯಾವ ದೇವರನ್ನು ನಮ್ಮ ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡ್ತೀರಿ ಆ ದೇವಸ್ಥಾನಿಗೆ ತಪ್ಪು ಕಾಣಿಕೆಯನ್ನು ಕೊಡಿ ಅಂತ ನಾವು ಹೇಳ್ತೀವಿ. ನಾವು ಕಾಳಿಂಗ ಸರ್ಪ ಎಲ್ಲ ಇದ್ದರೆ ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲೇ ಹಿಡಿದು
ಚಾರ್ಮಾಡಿ ಘಾಟಿಗೆ ಸುರಕ್ಷಿತವಾಗಿ ಬಿಡ್ತೀವಿ ಸರ್, ಅರಣ್ಯ ಅಧಿಕಾರಿಗಳ ಜೊತೆನೇ ಬಿಡ್ತೀವಿ ಸರ್ ಹಿಡಿದು. ಆವಿನ ವಿಶೇಷ ಅಂದರೆ ಸುಮಾರು ಒಂದು 2-3 ತಿಂಗಳ ಮುಂಚೆ ನಮ್ಮ ಇದರಲ್ಲಿ ಭಾಳ ಜವಳೆ ವೆಟರ್ನರಿ ಆಸ್ಪತ್ರೆಯ ಅವರ ಮನೆಯ ಹತ್ರ ಒಂದು ನಾಗರಾವ್ ಇತ್ತು. ಸುಮಾರು 2 ತಿಂಗಳಿಂದ ನಾಗರಾವ್ ಇದ್ದ ತಕ್ಷಣ ಸುಮಾರು ಇವರು ಪೂಜೆ ಪುರಸ್ಕಾರಗಳನ್ನು ಮಾಡಿ ಒಂದು 60-70 ಸಾವಿರ ರೂಪಾಯಿಯನ್ನು ಕಳೆದಿದ್ದಾರೆ. ಕಳೆದ ನಂತರ ಲಾಸ್ಟಿಗೆ ಯಾವುದೋ ಒಬ್ಬರು ಭಟ್ರು ಹೇಳಿದ್ರಂತೆ, ಆರೀಫು ಅನ್ನೋರು ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಇಡೀರಿ, ಅದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಂತೆ. ಅದ ನಂತರ ನನ್ನನ್ನು ಇಲ್ಲಿ ಕರ್ಕೊಂಡು ಹೋಗಿದ್ದು. ಇಲ್ಲಿಂದ ಸುಮಾರು 10 ಅಡಿ ದೂರ ಹಾಗಿದಾಗ ಅಲ್ಲಿ ಹಾವು ಮೊಟ್ಟೆ ಇಟ್ಟು ಕೂತಿತ್ತು. ಅದನ್ನು ಮೊಟ್ಟೆ ನಾಗರಾವು ಮತ್ತು ಮೊಟ್ಟೆಯನ್ನು ಸಮೇತ ತಗೊಂಬಂದು ಚಾರ್ಮಾಡಿ ಘಾಟಿಯಲ್ಲಿ ಒಂದು ರಂಧ್ರದೊಳಗೆ ಮೊಟ್ಟೆ ಇಟ್ಟು ಅದನ್ನು ಹಾವನ್ನು ಅದಕ್ಕೆ ಓಡಿಸಿ ಬಿಟ್ಟಿದ್ದೀನಿ. ಆವಾಗ ಅವರು ಹೇಳಿದರು, ಆರೀಫ್ ಅವರೇ ನೀವು ಹಾವು ಹಿಡಿತೀರಂತ ಗೊತ್ತು, ಆದರೆ ಇಷ್ಟೊಂದು ಪೂಜೆ ಪುರಸ್ಕಾರ ಮಾಡಿ ಈ ಟೈಪಲ್ಲಿ ಹಿಡಿತೀರಂತೇಳಿ ಇದು ಮಾಡ್ತೀನಿ. ಈಗಲೂ ಸಹ ಅವರು ಕರೆ ಮಾಡಿಕೊಂಡು ಅವ್ರ ಮನೆಯವ್ರ ಸಮಯ ಫೋನ್ ಮಾಡಿ ಹೇಳಿ ಧನ್ಯವಾದ ಹೇಳ್ತಿರ್ತಾರೆ ಸರ್. ಈ ಮಲೆನಾಡು ಭಾಗದಲ್ಲಿ ಈ ಮೂಡಿಗೆರೆ ಆಗಲಿ, ಮೂಡಿಗೆರೆ ಚಿಕ್ಕಮಂಗ್ಳೂರು ನೆಟ್ಟಿರ್ತೀನಿ, ಮತ್ತು ಈ ಕಡೆ ಗೋಣಿಬೀಡು, ಕಳಸ, ಚಾರ್ಮಾಡಿ ಘಾಟ್, ಚಾರ್ಮಾಡಿ ಘಾಟ್ ಅಂದರೆ ಉಜಿರೆ ಘಾಟ್, ಚಾರ್ಮಾಡಿ ಅಲ್ಲಿ ಸುಮಾರು 6,000 ಚಿಲ್ಲರ ನಾಗರ ಹಾವನ್ನು ಇಟ್ಟಿದ್ದೀನಿ. 200-ಕ್ಕೂ ಹತ್ತಿರ ಕಾಳಿಗೆ ಸರ್ಕೊಂಡು ಸುಮಾರು ಒಂದು 4-5 ವರ್ಷದ ಕೊರೋನ ವರ್ಷದ ಮುಂದೆ ಪಾದಯಾತ್ರೆ ಬರ್ತಿದ್ದಾಗ ಅವ್ರ ಪಾದಯಾತ್ರೆ ಅವರ ಲಾರಿಯಲ್ಲಿ ಇದ್ಬಿದ್ದಿತ್ತು. ನಾಗರ ಹಾವುಗಳನ್ನು ಹಿಡಿದು ಚಾರ್ಮಾಡಿ ಘಾಟಿ ಬಿಡೋದಕ್ಕೆ 2 ಹಾವು ಇತ್ತು. ಒಂದು ಹಾವು ಬಿಟ್ಟು ಇನ್ನೊಂದು ಹಾವು ಬಿಟ್ಟು ಬಿಡೋದಕ್ಕೆ ಹಾವು ಬಿಟ್ಟಂಥ ಹಾವು ವಾಪಸ್ ಬಂದು ನನ್ನ ಈ ಬಲಭಾಗದ ಹೆಬ್ಬೆರಳಿಗೆ ಕಚ್ಚಿತ್ತು ಸರ್. ಅನಂತರ ನಾನು ಏನು ಮಾಡಿದೆ ಅಂದರೆ, ನನ್ನ ಒಂದು ಇದರಲ್ಲಿ ಇಲ್ಲಿ ಬಣಕಲ್ ಚಾರ್ಮಾಡಿ ಘಾಟಿಯಿಂದ ಬಣಕಲ್ ತನಕ 112 ಗಾಡಿಗಳು ಬರ್ತಾಯಿತ್ತು. ಅದರಲ್ಲಿ ಪೊಲೀಸ್ನವರಿಗೆ ಫೋನ್ ಮಾಡಿದೆ, ಅಲ್ಲಿಂದ ಬಂದು ಹುಡುಗಿಯರ ಬಣಕಲ್ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಸ್ನೇಕ್ ಬೆಟ್ ಇಡಿಸಿದ್ರು. ಒಂದು ಸ್ನೇಕ್ ಬೆಟ್ ಕೊಟ್ಟು ನನ್ನನ್ನು ಮೂಡಿಗೆರೆಗೆ ರೆಫರ್ ಮಾಡಿದರು. ಮೂಡಿಗೆರೆಯಲ್ಲಿ ಆದ ನಂತರ ಡಾಕ್ಟ್ರುಗಳು ನಿನಗೆ ಹಿಂಗಾಯ್ತಲ್ಲ ಅಂತೇಳಿ ಎದುರುಬಿಟ್ಟು ಹಾಸನ ಕಳಿಸಿದರು. ಹಾಸನದಲ್ಲಿ ಇಲ್ಲೂ ಒಂದು ಸ್ನೇಕ್ ಬೆಟ್ ಕೊಟ್ಟರು. ಹಾಸನದಲ್ಲಿ ಒಂದು ದಿವಸ ಹಿಡಿಸ್ಕೊಂಡು ಸ್ನೇಕ್ ಬೆಟ್ ಕೊಟ್ಟು ಮನೆಗೆ ಕಳಿಸಿದರು. ನಮ್ಮ ಮನೆಯವರಾಗಲಿ ನನ್ನ ಮಗಳಾಗಲಿ ಎಷ್ಟೇ ರಾತ್ರಿ ನಾನು ರಾತ್ರಿ ನಿದ್ರೆ ಇಲ್ಲದೂ ಮನೆಗೆ ಬಂದರೆ ಅವಾಗಲೇ ಒಂದು ಫೋನ್ ಮಾಡಿದ್ರು, ಯಾರೋ ನಿಮಗಾಗಿ ಕರೆ ಮಾಡ್ತಿದ್ದಾರೆ, ಫೋನ್ ತಗೊಳ್ಳಿ ಅಂತ ಕೊಡೋರು. ಯಾಕೆಂದರೆ ಅವರು ಏನೋ ಕಷ್ಟದಲ್ಲಿದ್ದಾರೆ, ಇಲ್ಲದಿದ್ದರೆ ನೀವು ಸುಮ್ಮನೆ ಫೋನ್ ಮಾಡೋದಿಲ್ಲ. ನಾನು ಈಗ ಬಂದು ಈಗ ಬಂದು ಮನೆ ಮಲಗಿದ ತಕ್ಷಣ ಮತ್ತೆ ಫೋನ್ ಬಂದರೂ ಸಹ ಬೇಗ ಹೋಗಿ ನೀವು ಬೇಗ ಬನ್ನಿ, ಅವರ ಏನು ಅವರಿಗೆ ಏನು ವ್ಯವಸ್ಥೆ ಮಾಡಿಕೊಟ್ಟು ಬನ್ನಿ ಅಂತಲೇ ಹೇಳೋದು ಬಿಟ್ಟರೆ ಫೋನ್ ರಿಸೀವ್ ಮಾಡಬೇಡಿ, ಸ್ವಿಚ್ ಆಫ್ ಮಾಡಬೇಡಿ ಅಂತ ಯಾವ ಕಾರಣಕ್ಕೂ ಹೇಳಿಲ್ಲ ಸರ್.